ಕಂಗೆಟ್ಟಿದೆ ಕರುನಾಡು. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣ ಕೂಡಲ ಸಂಗಮ ಸಂಪೂರ್ಣ ಜಲಾವೃತ ಆಗಿದೆ. ಗ್ರಾಮದ ಸಂಗಮೇಶ್ವರ ದೇವಾಲಯ ಸೇರಿದಂತೆ 100ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿವೆ. ಜನರ ಬದುಕು ಬೀದಿಗೆ ಬಿದ್ದಂತಾಗಿದೆ. ಪ್ರವಾಹದ ಮಧ್ಯೆ ಇದ್ದ ಮನೆಗಳು ಕೂಡ ಬೀಳುವ ಆತಂಕ ನಿರ್ಮಾಣ ಆಗಿದೆ. ಊರ ತುಂಬ ರಸ್ತೆಗಳೆಲ್ಲ ನದಿಯಂತಾಗಿದೆ. ಡ್ರೋಣ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರಲ್ಲಿ ಬರೀ ನೀರೇ ಕಾಣಿಸ್ತಾ ಇದೆ. ರಸ್ತೆ ಇಲ್ಲ, ಏನು ಎಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ಕೂಡ ಬರೀ ನೀರು ಆವರಿಸಿಕೊಂಡಿರುವಂಥದ್ದು. ಕೃಷ್ಣಾ ಘಟಪ್ರಭಾ ಪ್ರವಾಹ ಕೂಡಲ ಸಂಗಮ ಜಲಾವೃತ ಆಗಿದೆ. 100ಕ್ಕೂ ಅಧಿಕ ಮನೆ ಈ ಭಾರಿ ಪ್ರವಾಹದಿಂದಾಗಿ ನೀರು ಪಾಲಾಗಿರುವಂಥದ್ದು. ಎಸ್, ಸ್ಥಳದ ಚಿತ್ರಣವನ್ನು ನೀಡುತ್ತಾರೆ ನಮ್ಮ ಅಲ್ಲಿನ ಪ್ರತಿನಿಧಿ ಮಲ್ಲಿಕಾರ್ಜುನ್. ನಾಡಿನಲ್ಲಿ ನದಿಗಳ ಅಬ್ಬರ ಜೋರಾಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ 3 ನದಿಗಳಿಗೂ ಕೂಡ ಪ್ರವಾಹ ಬಂದಿರುವಂಥದ್ದು. ಕೃಷ್ಣಾ, ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು ಮೈದುಂಬಿ ಹರಿತಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವೀಗ ಐತಿಹಾಸಿಕ ತಾಣವಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿದ್ದೇವೆ. ಕೂಡಲ ಸಂಗಮ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಇಲ್ಲಿರ್ತಕ್ಕಂಥ ನಾವು ಈಗಾಗಲೇ ಏನಂತಂದರೆ ಮನೆಗಳನ್ನು ನೋಡ್ತಿದ್ದೇವೆ, ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಈ ಮನೆಗಳನ್ನ ನೋಡಿದಂಥ ಸುಮಾರು 1000ಕ್ಕೂ ಅಧಿಕ ಮನೆಗಳು ಇವತ್ತಿನ ದಿವಸ ಏನು ಜಲಾವೃತವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಮತ್ತು ಇಲ್ಲಿರ್ತಕ್ಕಂಥ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಏನಂತಂದರೆ ಒಂದು ರೀತಿ ನದಿಗಳಂತಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ. ಮನೆಗಳೆಲ್ಲ ಮಹಪೂರ್ವವಾಗಿ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಜಲಾವೃತವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ. ಏನೋ ಒಂದು ಮನೆಗಳಿದಾವೋ ಆ ಮನೆಗಳನ್ನು ನಾವು ಕುಂಬಿಗಳ ಮಟ್ಟಕ್ಕೆ ನಾವು ಇವತ್ತಿನ ದಿವಸ ನೀರು ಬಂದಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಮತ್ತು ಈಗಾಗಲೇ ನಾನು ಈ ಕಡೆಯಿಂದ ನೀವು ನೋಡ್ಬೋದು, ಯಾಕಂತಂದರೆ ನನ್ನ ಇದರವರೆಗೂ ಕೂಡ ಏನಂತಂದರೆ ನಾವು ಕೂತ್ಕಂಥವರೆಗೂ ಕೂಡ ಮನೆಗಳು ಇಲ್ಲಿ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದಾವೆ. ಈಗಾಗಲೇ ನಾವು ದೃಶ್ಯಾವಳಿಯಲ್ಲೂ ಕೂಡ ನೋಡ್ಬೋದು, ಯಾಕಂದರೆ ಏನು ಮನೆ ಮೇಲ್ಭಾಗಿರುತ್ತೋ ಆ ಮೇಲ್ಭಾಗದವರೆಗೂ ಕೂಡ ಇವತ್ತಿನ ದಿವಸ ನಾವಿಲ್ಲಿ ಬಂದಿರುವಂಥದ್ದನ್ನು ಕೂಡ ನೋಡಿ ಇಷ್ಟೊಂದು ರೀತಿಯ ಒಂದು ಪ್ರವಾಹ ಇವತ್ತಿನ ದಿವಸ ಕೂಡಲ ಸಂಗಮದಲ್ಲಿ ಆಗಿರುವಂಥದ್ದನ್ನು ಅಷ್ಟೇ ಆಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ನಾವು ಈ ಭಾಗದಲ್ಲೂ ಕೂಡ ನೋಡ್ಬೋದು, ಯಾಕಂದರೆ ಮನೆಗಳು ಕೂಡ ಏನಂತಂದರೆ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ. ಇಷ್ಟೊಂದು ಏನಂತಂದರೆ ಪ್ರವಾಹ ಬಂದಿರುವಂಥದ್ದು ಮತ್ತು ಪ್ರವಾಹಗಳಿಗೆ ಕೊಚ್ಚಿ ಹೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೇವೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು, ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಹೀಗಿರುವಾಗ ಜನರು ಕೂಡ ಭಾಳಷ್ಟು ಅತಂತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಯಾಕಂತಂದರೆ ಏನೊಂದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳ ಒಂದು ಸಂಗಮ ತಾಣವಾಗಿರ್ತಕ್ಕಂಥ ಈ ಒಂದು ಕೂಡಲ ಸಂಗಮ ಇವತ್ತಿನ ದಿವಸ ಏನಂತಂದರೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ನಾವೀಗಾಗಲೇ ಒಂದು ಬೋಟಿನ ಒಂದು ತೆಪ್ಪದ ಸಹಾಯದ ಮೂಲಕ ಈ ಒಂದು ಜನರ ಸಹಾಯದ ಮೂಲಕ ನಾವು ಈಗಾಗಲೇ ಈ ಒಂದು ಗ್ರಾಮಕ್ಕೂ ಕೂಡ ಬಂದಿದ್ದೇವೆ. ಗ್ರಾಮ ಎಲ್ಲ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಈ ರೀತಿಯಾದಂಥ ಒಂದು ದಯನೀಯ ಪರಿಸ್ಥಿತಿ ಇವತ್ತಿನ ದಿವಸ ಕೂಡಲ ಸಂಗಮಕ್ಕೆ ಬಂದಿರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ನಾವು ಏನು ಹೇಳಬೇಕಂತಂದರೆ ಈ ಬಾರಿ ಏನೋ ಒಂದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಂದು ಸಂಗಮ ತಾಣವಾಗಿರ್ತಕ್ಕಂಥ ಏನು ಕೂಡಲ ಸಂಗಮ ಹೇಳ್ತಾ ಇದೀವೋ ಅದೆಲ್ಲವೂ ಕೂಡ ಇವತ್ತಿನ ದಿವಸ ಜಲಾವೃತವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಏನಂತಂದರೆ ಬಾಗಲಕೋಟೆ ಜಿಲ್ಲೆ ಇರತಕ್ಕಂಥ ಐತಿಹಾಸಿಕ ತ್ರಿವೇಣಿ ಸಂಗಮ ನಾಡ ಆಗಿರ್ತಕ್ಕಂಥ ಕೂಡಲ ಸಂಗಮದ ಒಂದು ಚಿತ್ರಣ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಇನಾಮದ ಜೊತೆ ಮಲ್ಲಿಕಾರ್ಜುನ ಸುಬ್ಬಣ್ಣಿ, ಸುವರ್ಣ ನ್ಯೂಸ್ಗಾಗಿ.